ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಟಾಪ್ 30 ಕಂಪ್ಯೂಟರ್ ಜಿ ಕೆ ಕ್ವಶನ್ಸ್ ಈ ವಿಡಿಯೋದಲ್ಲಿ ನಾವು ಪ್ರಮುಖ 30 ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಚೀನಾ. ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ನ ಇತ್ತೀಚಿನ ಮಾಹಿತಿ ಪ್ರಕಾರ ಚೀನಾ 748 ಮಿಲಿಯನ್ ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿದ್ದು ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿರತಕ್ಕಂಥ ದೇಶವಾಗಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಭಾರತ 455 ಮಿಲಿಯನ್ ಬಳಕೆದಾರರನ್ನು ಹೊಂದಿದ್ದು ಎರಡನೆಯ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿರುವ ದೇಶವಾಗಿದೆ. ಎರಡನೇ ಪ್ರಶ್ನೆ, ಕಾಂಪ್ಯಾಕ್ಟ್ ಡಿಸ್ಕ್ CD ಎನ್ನುವುದು ಈ ರೀತಿಯ ಡೇಟಾ ಸಂಗ್ರಹಣಾ ವ್ಯವಸ್ಥೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಆಪ್ಟಿಕಲ್. ಕಾಂಪ್ಯಾಕ್ಟ್ ಡಿಸ್ಕ್ ಅಥವಾ ಸಂಕ್ಷಿಪ್ತವಾಗಿ ಇದನ್ನು CD ಎಂದು ಕರಿತೇವೆ. ಇದು ಡಿಜಿಟಲ್ ಡೇಟಾವನ್ನು ಸಂಗ್ರಹಿಸಲು ಬಳಸುವ ಆಪ್ಟಿಕಲ್ ಡಿಸ್ಕ್ ಆಗಿದೆ. ಮೂರನೇ ಪ್ರಶ್ನೆ, ಅಂತರ್ಜಾಲದಲ್ಲಿ ಮಾಹಿತಿಯನ್ನು ಪ್ರವೇಶಿಸಲು ಯಾವ ಅಪ್ಲಿಕೇಶನ್ ಅನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವೆಬ್ ಬ್ರೌಸರ್. ವೆಬ್ ಬ್ರೌಸರ್ ಎನ್ನುವುದು ವರ್ಲ್ಡ್ ವೈಡ್ ವೆಬ್ನಲ್ಲಿ ಮಾಹಿತಿ ಸಂಪನ್ಮೂಲಗಳನ್ನು ಪ್ರವೇಶಿಸುವ ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ. ಮಾಹಿತಿ ಸಂಪನ್ಮೂಲವನ್ನು ಏಕರೂಪದ ಸಂಪನ್ಮೂಲ ಗುರುತಿಸುವಿಕೆ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ URLನಿಂದ ಗುರುತಿಸಲಾಗುತ್ತದೆ. ಪ್ರಮುಖ ವೆಬ್ ಬ್ರೌಸರ್ಗಳೆಂದರೆ ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಗೂಗಲ್, ಕ್ರೋಮ್, ಒಪೆರಾ ಇತ್ಯಾದಿಗಳು. ನಾಲ್ಕನೇ ಪ್ರಶ್ನೆ, ಇಂಟರ್ನೆಟ್ ವಿಳಾಸದಲ್ಲಿ HTTP ಪದದ ಸರಿಯಾದ ವಿಸ್ತರಣೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTP ಅನ್ನುವುದು ಒಂದು ಅಪ್ಲಿಕೇಶನ್ ಪ್ರೋಟೋಕಾಲ್ ಆಗಿದ್ದು ಇದು ಹೈಪರ್ ಟೆಕ್ಸ್ಟ್ ಅನ್ನು ವಿನಿಮಯ ಮಾಡುವ ಮತ್ತು ವರ್ಗಾಯಿಸುವ ಪ್ರೋಟೋಕಾಲ್ ಆಗಿದೆ. ವರ್ಲ್ಡ್ ವೈಡ್ ವೆಬ್ಗಾಗಿ ಡೇಟಾ ಸಂವಹನದ ಅಡಿಪಾಯವೇ HTTP ಆಗಿದೆ. ಐದನೇ ಪ್ರಶ್ನೆ, MS Word ಅಲ್ಲಿ ಯಾವ ಕೀಲಿಯನ್ನು ಬಳಸಿಕೊಂಡು ಬಹುಪದಗಳು, ಸಾಲುಗಳು ಅಥವಾ ಪ್ಯಾರಾಗಳನ್ನು ಆಯ್ಕೆ ಮಾಡಬಹುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, Ctrl+C. ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಮಲ್ಟಿಪಲ್ ವರ್ಡ್ಸ್, ಲೈನ್ಗಳನ್ನು ಮತ್ತು ಪ್ಯಾರಾಗ್ರಾಫ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಲು Ctrl+C ಕೀನ ಬಳಕೆ ಮಾಡ್ತೇವೆ. ಆರನೇ ಪ್ರಶ್ನೆ, ಯಾವ ಅಳತೆಯ ಮೆಮೊರಿ ದೊಡ್ಡದಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, TB, ಟೆರಾಬೈಟ್. ಟೆರಾಬೈಟ್ ಎನ್ನುವುದು ಕಂಪ್ಯೂಟರ್ ಶೇಖರಣಾ ಸಾಮರ್ಥ್ಯದ ಒಂದು ಅಳತೆಯಾಗಿದೆ, ಸ್ಟೋರೇಜ್ ಕೆಪ್ಯಾಸಿಟಿಯ ಅಳತೆ. ಇದು ಸರಿಸುಮಾರು 1 ಟ್ರಿಲಿಯನ್ ಬೈಟ್ಗಳಿಗೆ ಸಮನಾಗಿರುತ್ತದೆ. 1 TB ಅನ್ನು 1024 GB ಗೆ ಸಮ ಎಂದು ಹೆಚ್ಚು ನಿಖರವಾಗಿ ವ್ಯಾಖ್ಯಾನಿಸಬಹುದು. ಗಿಗಾಬೈಟ್ ಅಂದರೆ GB. 1024 GB =1 TB. ಏಳನೇ ಪ್ರಶ್ನೆ, ಪ್ರಸ್ತುತ ಭಾರತದ ನಂಬರ್ 1 ಸಾಮಾಜಿಕ ಜಾಲತಾಣವಾಗಿರುವ ಫೇಸ್ಬುಕ್ನ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಾರ್ಕ್ ಎಲಿಯಟ್ ಜುಕರ್ಬರ್ಗ್. ಅಮೆರಿಕಾದ ಕಂಪ್ಯೂಟರ್ ಪ್ರೋಗ್ರಾಮರ್ ಮತ್ತು ಇಂಟರ್ನೆಟ್ ಉದ್ಯಮಿ. ಅವರು ಸಾಮಾಜಿಕ ನೆಟ್ವರ್ಕಿಂಗ್ ವೆಬ್ಸೈಟ್ ಆದಂತಹ ಫೇಸ್ಬುಕ್ನ 5 ಸಹ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. ಎಂಟನೇ ಪ್ರಶ್ನೆ, ನೆಟ್ ನ್ಯೂಟ್ರಾಲಿಟಿ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ನೆಟ್ ನ್ಯೂಟ್ರಾಲಿಟಿ ಎನ್ನುವುದು ಇಂಟರ್ನೆಟ್ ಸೇವಾ ಪೂರೈಕೆದಾರರು ಮತ್ತು ಸರ್ಕಾರಗಳು ಅಂತರ್ಜಾಲದಲ್ಲಿನ ಎಲ್ಲ ಡೇಟಾವನ್ನು ಒಂದೇ ರೀತಿ ಪರಿಗಣಿಸಬೇಕು. ಬಳಕೆದಾರರು ವಿಷಯ, ವೆಬ್ಸೈಟ್, ಪ್ಲಾಟ್ಫಾರಂ, ಅಪ್ಲಿಕೇಶನ್ಗೆ ಲಗತ್ತಿಸಬೇಕಾದ ಸಲಕರಣೆಗಳ ಪ್ರಕಾರ ಅಥವಾ ಸಂವಹನ ವಿಧಾನದಿಂದ ತಾರತಮ್ಯ ಅಥವಾ ಶುಲ್ಕವನ್ನು ವಿಧಿಸಬಾರದು. ಈ ಪದವನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯದ ಮಾಧ್ಯಮ ಕಾನೂನು ಪ್ರಾಧ್ಯಾಪಕರಾದಂಥ ಟಿಮ್ ಊ ಅನ್ನೋರು 2003 ರಚನೆ ಮಾಡಿದರು.
ಇದನ್ನ ಮೊಟ್ಟ ಮೊದಲಿಗೆ ಇದನ್ನ ಕಾಯಿನ್ ಮಾಡಿದ್ದು ಈ ವರ್ಡ್ ಅನ್ನ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಇಂಟರ್ನೆಟ್ ಸೇವಾ ಪೂರೈಕೆದಾರರು ಮತ್ತು ಸರ್ಕಾರಗಳು ಅಂತರ್ಜಾಲದಲ್ಲಿನ ಎಲ್ಲ ಡೇಟಾವನ್ನು ಸಮಾನವಾಗಿ ಪರಿಗಣಿಸಬೇಕು ಎನ್ನುವುದಾಗಿದೆ. 9ನೇ ಪ್ರಶ್ನೆ, ವಿಂಡೋಸ್ನಲ್ಲಿ ಆ್ಯಡ್ ರಿಮೂವ್ ಪ್ರೋಗ್ರಾಮ್ ಅನ್ನುವ ಚಿಹ್ನೆಗಳು ಅಂದರೆ ಐಕಾನ್ಸ್, ಆ್ಯಡ್ ನ್ಯೂ ಮಾಡ್ವೇರ್ಸ್ ಮಾಡೆಮ್ಸ್ ಇತ್ಯಾದಿ ಚಿಹ್ನೆಗಳು ಎಲ್ಲಿ ಕಂಡುಬರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕಂಟ್ರೋಲ್ ಪ್ಯಾನಲ್. ಕಂಟ್ರೋಲ್ ಪ್ಯಾನಲ್ ನಿಯಂತ್ರಣ ಫಲಕ, ಇದು ಮೈಕ್ರೋಸಾಫ್ಟ್ ವಿಂಡೋಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ ಒಂದು ಭಾಗವಾಗಿದ್ದು ಯಂತ್ರಾಂಶಗಳನ್ನು ಸೇರಿಸುವುದು, ಸಾಫ್ಟ್ವೇರ್ಗಳನ್ನು ಸೇರಿಸುವುದು ಮತ್ತು ತೆಗೆದುಹಾಕುವುದು, ಬಳಕೆದಾರರ ಖಾತೆಗಳನ್ನು ನಿಯಂತ್ರಿಸುವುದು ಮತ್ತು ಪ್ರವೇಶಿಸುವಿಕೆ ಆಯ್ಕೆಗಳನ್ನು ಬದಲಾಯಿಸುವುದು ಮುಂತಾದ ಆಪ್ಲೆಟ್ಗಳ ಮೂಲಕ ಮೂಲ ಸಿಸ್ಟಮ್ ಸೆಟ್ಟಿಂಗ್ಗಳು ಮತ್ತು ನಿಯಂತ್ರಣಗಳನ್ನು ನಿರ್ವಹಿಸಲು ಬಳಕೆದಾರರಿಗೆ ಅನುವು ಮಾಡಿಕೊಡುತ್ತದೆ. 10ನೇ ಪ್ರಶ್ನೆ, ವರ್ಡ್ ಪ್ರೊಸೆಸಿಂಗ್ನಲ್ಲಿ ಡಾಕ್ಯುಮೆಂಟ್ನೊಳಗಿನ ಟೆಕ್ಸ್ಟ್ ಅನ್ನು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಚಲಿಸುವುದನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕಟ್ ಆ್ಯಂಡ್ ಪೇಸ್ಟ್. ವರ್ಡ್ ಪ್ರೊಸೆಸಿಂಗ್ನಲ್ಲಿ ಡಾಕ್ಯುಮೆಂಟ್ನೊಳಗಿರತಕ್ಕಂತಹ ಟೆಕ್ಸ್ಟ್ ಅನ್ನು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಚಲಿಸುವುದನ್ನು ಕತ್ತರಿಸಿ ಅಂಟಿಸಿ, ಕಟ್ ಆ್ಯಂಡ್ ಪೇಸ್ಟ್ ಎಂದು ಕರೆಯಲಾಗುತ್ತದೆ. 11ನೇ ಪ್ರಶ್ನೆ, ಡಿವಿಡಿ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಡಿವಿಡಿ ಎಂದರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಇದು ಆಪ್ಟಿಕಲ್ ಡಿಸ್ಕ್ ಶೇಖರಣಾ ಸ್ವರೂಪವಾಗಿದ್ದು ಇದನ್ನು 1995ರಲ್ಲಿ ಫಿಲಿಪ್ಸ್, ಸೋನಿ, ತೋಶಿಬಾ ಮತ್ತು ಪ್ಯಾನಸಾನಿಕ್ ಕಂಡುಹಿಡಿದು ಇದನ್ನು ಅಭಿವೃದ್ಧಿಪಡಿಸಿವೆ. ಮೊದಲ ಬಾರಿಗೆ ಕಂಡುಹಿಡಿದಾಗ ಇದನ್ನು ಡಿಜಿಟಲ್ ವಿಡಿಯೋ ಡಿಸ್ಕ್ ಎಂದು ಕರಿತಾ ಇದ್ದರು. ನಂತರ DVD 4M ಇದನ್ನು ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಎಂಬ ಬ್ಯಾಕ್ರೋನಿಮ್ ಅನ್ನು ಪ್ರಸ್ತಾಪಿಸಿತು. 12ನೇ ಪ್ರಶ್ನೆ, ಸಂಸ್ಥೆಯ ಪರಿಚಯಾತ್ಮಕ ವೆಬ್ ಪುಟವನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ವೆಬ್ಸೈಟ್. ದ ಇಂಟ್ರೊಡಕ್ಟರಿ ವೆಬ್ ಪೇಜ್ ಆಫ್ ಆನ್ ಆರ್ಗನೈಸೇಷನ್, ಸಂಸ್ಥೆಯ ಪರಿಚಯಾತ್ಮಕ ವೆಬ್ ಪುಟವನ್ನು ವೆಬ್ಸೈಟ್ ಎಂದು ಕರೆಯಲಾಗುತ್ತದೆ. ವೆಬ್ಸೈಟ್ ಅಥವಾ ಇಂಟರ್ನೆಟ್ ಸೈಟ್ ಎನ್ನುವುದು ಹೈಪರ್ ಟೆಕ್ಸ್ಟ್ ಲಿಂಕ್ಗಳಿಂದ ಸಂಪರ್ಕ ಹೊಂದಿದ ಮತ್ತು ವೆಬ್ ಸರ್ವರ್ನಲ್ಲಿ ಸಂಗ್ರಹವಾಗಿರುವ HTML ಫೈಲ್ಗಳ ಒಂದು ಗುಂಪಾಗಿದೆ. 13ನೇ ಪ್ರಶ್ನೆ, 1024 ಬೈಟ್ಗಳು ಇದಕ್ಕೆ ಸಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 1 KB. ಕಿಲೋಬೈಟ್ ಅಥವಾ KB ಡಿಜಿಟಲ್ ಮಾಹಿತಿಗಾಗಿ ಯೂನಿಟ್ ಬೈಟ್ನ ಬಹುಸಂಖ್ಯೆಯಾಗಿದೆ. 1024 ಬೈಟ್ಗಳು 1 KB ಸಮನಾಗಿರುತ್ತದೆ. 14ನೇ ಪ್ರಶ್ನೆ, ಕಂಪ್ಯೂಟರ್ ವೈರಸ್ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ವಿಶೇಷ ರೀತಿಯ ಕಂಪ್ಯೂಟರ್ ಪ್ರೋಗ್ರಾಮ್. ಎ ಕಂಪ್ಯೂಟರ್ ವೈರಸ್ ಈಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಕ್ಯಾನ್ ರಿಪ್ಲಿಕೇಟ್ ಇಟ್ ಸೆಲ್ಫ್ ಅಂಡ್ ಸ್ಪ್ರೆಡ್ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್. ಕಂಪ್ಯೂಟರ್ ವೈರಸ್ ಅನ್ನುವುದು ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದ್ದು ಅದು ಸ್ವತಃ ಪುನರಾವರ್ತಿಸಬಹುದು ಮತ್ತು ಒಂದು ಕಂಪ್ಯೂಟರ್ನಿಂದ ಮತ್ತೊಂದಕ್ಕೆ ಹರಡಬಹುದು. 15ನೇ ಪ್ರಶ್ನೆ, ಇಮೇಲ್ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ರೇ ಟಾಮ್ಲಿನ್ಸನ್. ರೇ ಟಾಮ್ಲಿನ್ಸನ್ ರವರು 1971ರಲ್ಲಿ ಅರ್ಪಾನೆಟ್ನಲ್ಲಿ ಬಳಕೆಗಾಗಿ ಮೊದಲ ಕಾರ್ಯಸಾಧ್ಯವಾದ ಇಮೇಲ್ ಪ್ರೋಗ್ರಾಮ್ ಅನ್ನು ಅಭಿವೃದ್ಧಿಪಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. 16ನೇ ಪ್ರಶ್ನೆ, ಅಭಿವೃದ್ಧಿಪಡಿಸಿದ ಮೊಟ್ಟ ಮೊದಲ ಕಂಪ್ಯೂಟರ್ ಭಾಷೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಪೋರ್ಟ್ರಾನ್. ಮೊದಲ ಆಧುನಿಕ ಪ್ರೋಗ್ರಾಮಿಂಗ್ ಭಾಷೆ ಪ್ರೋಟ್ರಾನ್ ಅನ್ನು ಫಾರ್ಮುಲಾ ಟ್ರಾನ್ಸ್ಲೇಟರ್ ಅಂದರೆ ಪ್ರೋಟ್ರಾನ್, ಇದನ್ನು 1955ರಲ್ಲಿ ಜಾನ್ ಬ್ಯಾಕಸ್ ಅವರು ಕಂಡಿದ್ದಾರೆ. ಇದರ ನಂತರ ಕೋಬಾಲ್, ಇದನ್ನು 1959ರಲ್ಲಿ ಬಳಸಲಾಯಿತು. ಕೋಬಾಲ್ ಎಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಅದರ ನಂತರ ಪ್ಯಾಸ್ಕಲ್ ಮತ್ತು ಬೇಸಿಕ್ ಅಸ್ತಿತ್ವಕ್ಕೆ ಬಂದವು. 17ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ವರ್ಲ್ಡ್ ವೈಡ್ ವೆಬ್ WWW ಅನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದು ಹೊಸ ಪ್ರಕಾರದ ಮಾಹಿತಿ ಪ್ರದರ್ಶನವನ್ನು ನೀಡಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಟಿಮ್ ಬರ್ನರ್ಸ್ ಲೀ.
ವರ್ಲ್ಡ್ ವೈಡ್ ವೆಬ್ WWW ಅಥವಾ ಸಾಮಾನ್ಯವಾಗಿ ವೆಬ್ ಇದು ಇಂಟರ್ನೆಟ್ ಮೂಲಕ ಪ್ರವೇಶಿಸಲಾದ ಇಂಟರ್ಲಿಂಕ್ಡ್ ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ಗಳ ಒಂದು ವ್ಯವಸ್ಥೆ ಆಗಿದ್ದು ಇದನ್ನು ಬ್ರಿಟಿಷ್ ಇಂಜಿನಿಯರ್ ಕಂಪ್ಯೂಟರ್ ವಿಜ್ಞಾನಿ ಆಗಿನ ಸಮಯದಲ್ಲಿ CRNನ ಉದ್ಯೋಗಿಯಾದಂತಹ ಸರ್ ಟಿಮ್ ಬರ್ನರ್ಸ್ ಲೀ ಅವರು ಮೊಟ್ಟ ಮೊದಲ ಬಾರಿಗೆ ಮಾರ್ಚ್ 1989ರಲ್ಲಿ ಇದರ ಪ್ರಸ್ತಾಪವನ್ನು ಮಾಡ್ತಾರೆ. ಇದೇ ಅಂತಿಮವಾಗಿ ವರ್ಲ್ಡ್ ವೈಡ್ ವೆಬ್ ಆಗಿ ಮಾರ್ಪಟ್ಟಿದೆ. 18ನೇ ಪ್ರಶ್ನೆ, ನ್ಯಾನೋ ತಂತ್ರಜ್ಞಾನ ಈ ವ್ಯಾಪ್ತಿಯಲ್ಲಿ ಆಯಾಮಗಳನ್ನು ಹೊಂದಿರುವ ವಸ್ತುಗಳೊಂದಿಗೆ ವ್ಯವಹರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 10⁻⁹⁹ ಮೀಟರ್. ನ್ಯಾನೋ ತಂತ್ರಜ್ಞಾನ, ಕೆಲವೊಮ್ಮೆ ಇದನ್ನು ನ್ಯಾನೋ ಟೆಕ್ ಅಂತಲೂ ಸಹಿತ ಕರೀತೇವೆ, ಇದು ಪರಮಾಣು ಮತ್ತು ಆಣ್ವಿಕ ಪ್ರಮಾಣದಲ್ಲಿ ವಸ್ತುವಿನ ಕುಶಲತೆಯಾಗಿದೆ. ಸಾಮಾನ್ಯವಾಗಿ ನ್ಯಾನೋ ತಂತ್ರಜ್ಞಾನವು ವಸ್ತುಗಳು 10⁻⁹ ಮೀಟರ್ ಗಾತ್ರದ ವಸ್ತುಗಳೊಂದಿಗೆ ಇದು ವ್ಯವಹರಿಸುತ್ತದೆ. 19ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ RAM RAM ಎಂದರೆ ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದು ಕಂಪ್ಯೂಟರ್ ಡೇಟಾ ಸಂಗ್ರಹಣೆಯ ಒಂದು ರೂಪವಾಗಿದೆ. 20ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಸಂಸ್ಕರಣ ಘಟಕ CPUನ ಭಾಗವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯುನಿಟ್. ಪ್ರೊಸೆಸರ್ ಎಂದು ನಾವು ಕರೆಯಲ್ಪಡುವ ಕೇಂದ್ರ ಸಂಸ್ಕರಣಾ ಘಟಕ CPU ಎರಡು ಮುಖ್ಯ ಅಂಶಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೇದು ಅರ್ಥಮೆಟಿಕ್ ಲಾಜಿಕ್ ಯುನಿಟ್ ALU, ಇದು ಅಂಕಗಣಿತದ ಮತ್ತು ಲಾಜಿಕ್ ಆಪರೇಷನ್ಗಳನ್ನು ಮಾಡುತ್ತೆ. ಇನ್ನು ಎರಡನೇದು ಕಂಟ್ರೋಲ್ ಯುನಿಟ್, ನಿಯಂತ್ರಣ ಘಟಕ. ALU ಎನ್ನುವುದು CPUನ ಒಂದು ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ ಆಗಿದೆ. 21ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹಾರ್ಡ್ವೇರ್ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಜಾವಾ. ಪ್ರೊಸೆಸರ್, ಚಿಪ್, ಪ್ರಿಂಟರ್ ಮತ್ತು ಮೌಸ್ ಇವು ಹಾರ್ಡ್ವೇರ್ ಆಗಿದ್ರೆ ಜಾವಾ ಸಾಫ್ಟ್ವೇರ್ ಆಗಿದೆ. ಜಾವಾ ಅನ್ನುವುದು ಮೂಲತಃ ಸನ್ ಮೈಕ್ರೋಸಿಸ್ಟಮ್ನಲ್ಲಿ ಜೇಮ್ಸ್ ಗ್ಲೋಸಿಂಗ್ ಅಭಿವೃದ್ಧಿಪಡಿಸಿದ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ಇದು ನಂತರ ಒರಾಕಲ್ ಕಾರ್ಪೊರೇಷನ್ನಲ್ಲಿ ವಿಲೀನಗೊಂಡಿದೆ. 22ನೇ ಪ್ರಶ್ನೆ, ಲ್ಯಾನ್ ಎಂದರೇನು? ಲ್ಯಾನ್ ಎಂದರೆ ಆಪ್ಷನ್ 2, ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಲ್ಯಾನ್ ಎನ್ನುವುದು ಕಂಪ್ಯೂಟರ್ ನೆಟ್ವರ್ಕ್ ಆಗಿದ್ದು ಅದು ನೆಟ್ವರ್ಕ್ ಮಾಧ್ಯಮವನ್ನು ಬಳಸಿಕೊಂಡು ಮನೆ, ಶಾಲೆ, ಕಂಪ್ಯೂಟರ್ ಪ್ರಯೋಗಾಲಯ ಅಥವಾ ಕಚೇರಿ ಕಟ್ಟಡದಂತಹ ಸೀಮಿತ ಪ್ರದೇಶದಲ್ಲಿ ಕಂಪ್ಯೂಟರ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. 23ನೇ ಪ್ರಶ್ನೆ, ಒಂದು ಬೈಟ್ ಇವುಗಳನ್ನು ಒಳಗೊಂಡಿದೆ. ಇದಕ್ಕೆ ಸರಿಯಾದ ಉತ್ತರ 8 ಬಿಟ್ಗಳು. ಬೈಟ್ ಎನ್ನುವುದು ಕಂಪ್ಯೂಟಿಂಗ್ ಮತ್ತು ಟೆಲಿಕಮ್ಯುನಿಕೇಷನ್ ದೂರ ಸಂಪರ್ಕದಲ್ಲಿ ಡಿಜಿಟಲ್ ಮಾಹಿತಿಯ ಒಂದು ಘಟಕವಾಗಿದ್ದು ಇದು ಸಾಮಾನ್ಯವಾಗಿ 8 ಬಿಟ್ಗಳನ್ನು ಒಳಗೊಂಡಿರುತ್ತದೆ. 24ನೇ ಪ್ರಶ್ನೆ, ಮೊದಲ ಕಾರ್ಯಾಚರಣೆಯ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ENIAC, ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್, ಇದು ಮೊದಲ ಎಲೆಕ್ಟ್ರಾನಿಕ್ ಸಾಮಾನ್ಯ ಉದ್ದೇಶದ ಕಂಪ್ಯೂಟರ್ ಆಗಿದೆ. 25ನೇ ಪ್ರಶ್ನೆ, DTP ಎಂದರೆ? DTP ಎಂದರೆ ಆಪ್ಷನ್ 2, ಡೆಸ್ಕ್ಟಾಪ್ ಪಬ್ಲಿಷಿಂಗ್. ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಸಾಫ್ಟ್ವೇರ್, ಸಂಕ್ಷಿಪ್ತವಾಗಿ ಇದನ್ನು DTP ಎಂದು ಕರೀತೇವೆ. ಇದು ವೈಯಕ್ತಿಕ ಕಂಪ್ಯೂಟರ್ನಲ್ಲಿ ಪುಟ ವಿನ್ಯಾಸವನ್ನು ಬಳಸಿಕೊಂಡು ಮುದ್ರಿತ ವಸ್ತುಗಳ ರಚನೆ ಮಾಡುವುದಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಪರ್ಸನಲ್ ನೆಟ್ವರ್ಕ್. ಪರ್ಸನಲ್ ನೆಟ್ವರ್ಕ್ ಅಥವಾ ವೈಯಕ್ತಿಕ ನೆಟ್ವರ್ಕ್ ಎನ್ನುವುದು ಒಬ್ಬ ವ್ಯಕ್ತಿಗೆ ತಿಳಿದಿರತಕ್ಕಂತಹ ಮನುಷ್ಯರ ಸಂಪರ್ಕಗಳ ಒಂದು ಗುಂಪಾಗಿದೆ. ಇದು ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲ. 27ನೇ ಪ್ರಶ್ನೆ, ದೂರವಾಣಿ ಮಾರ್ಗಗಳ ಮೂಲಕ ಪ್ರಸಾರಕ್ಕಾಗಿ ಕಂಪ್ಯೂಟರ್ ಉತ್ಪಾದನೆಯನ್ನು ಪರಿವರ್ತಿಸುವ ಸಾಧನವನ್ನು ಹೀಗೆ ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮೋಡೆಮ್. ಮೋಡೆಮ್ ಎನ್ನುವುದು ಬಾಹ್ಯ ಸಾಧನ ಅಥವಾ ಆಂತರಿಕ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗಿದ್ದು ಅನಲಾಗ್ ಸಿಗ್ನಲ್ಗಳಿಗೆ ಸಾಮಾನ್ಯವಾಗಿ ಬಳಸುವ ಕಮ್ಯುನಿಕೇಷನ್ ಲೈನ್ನಲ್ಲಿ ಮೂಲಕ ಡಿಜಿಟಲ್ ಡೇಟಾವನ್ನು ರವಾನಿಸಲು ಮತ್ತು ಸ್ವೀಕರಿಸಲು ಬಳಸಲಾಗುತ್ತದೆ. 28ನೇ ಪ್ರಶ್ನೆ,
ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿತೀಯಕ ಶೇಖರಣಾ ಘಟಕವಲ್ಲ, ನಾಟ್ ಎ ಸೆಕೆಂಡರಿ ಸ್ಟೋರೇಜ್ ಡಿವೈಸ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ಪ್ರೈಮರಿ ಸ್ಟೋರೇಜ್ ಡಿವೈಸ್ ಆಗಿದೆ, ಆದರೆ ದ್ವಿತೀಯಕ ಶೇಖರಣಾ ಸಾಧನವಲ್ಲ. DVD, ಫ್ಲಾಫಿ, ಮ್ಯಾಗ್ನೆಟಿಕ್ ಟೇಪ್ ಇವೆಲ್ಲವೂ ಸಹಿತ ದ್ವಿತೀಯ ಸಂಗ್ರಹಕ ಸಾಧನಗಳಾಗಿವೆ. 29ನೇ ಪ್ರಶ್ನೆ, ROM ರಾಮ್ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು, ರೀಡ್ ಓನ್ಲಿ ಮೆಮೊರಿ. ರಾಮ್ ಎಂದರೆ ರೀಡ್ ಓನ್ಲಿ ಮೆಮೊರಿ ಆಗಿದೆ. ಇದು ಒಂದು ರೀತಿಯ ಕಂಪ್ಯೂಟರ್ ಮೆಮೊರಿ ಆಗಿದ್ದು ಇದರಲ್ಲಿ ಡೇಟಾವನ್ನು ಮೊದಲೇ ರೆಕಾರ್ಡ್ ಮಾಡಲಾಗಿರುತ್ತದೆ. ಡೇಟಾವನ್ನು ರಾಮ್ ಚಿಪ್ನಲ್ಲಿ ಬರೆದ ನಂತರ ಅದನ್ನು ತೆಗೆದು ಹಾಕಲು ಆಗುವುದಿಲ್ಲ, ಅದನ್ನು ಮಾತ್ರ ಓದಬಹುದು. ಮುಖ್ಯ ಮೆಮೊರಿ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿಗಿಂತ ಇದು ಭಿನ್ನವಾಗಿರುತ್ತದೆ. ಹೇಗೆಂದರೆ ಕಂಪ್ಯೂಟರ್ ಆಫ್ ಆಗಿದ್ದರೂ ಸಹ ರಾಮ್ ತನ್ನ ವಿಷಯಗಳನ್ನು ಉಳಿಸಿಕೊಳ್ಳುತ್ತದೆ. ಹಾಗಾಗಿ ರಾಮನ್ನು ನಾನ್ ವೊಲಟೈಲ್ ಎಂದು ಕರೆಯಲಾಗುತ್ತದೆ, ಆದರೆ ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದನ್ನು ವೊಲಟೈಲ್ ಬಾಷ್ಪಶೀಲ ಅಂತಲೂ ಕರೆಯುತ್ತೇವೆ. 30ನೇ ಪ್ರಶ್ನೆ, ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಕೆಲಸ ಮಾಡುವಾಗ ಈ ಕೆಳಗಿನವುಗಳಲ್ಲಿ ರದ್ದುಗೊಳಿಸುವಿಕೆ ಆಜ್ಞೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು, Ctrl+Z. Ctrl+Z ಇದನ್ನು ರದ್ದುಗೊಳಿಸು ಅನ್ನೋದು ಆಜ್ಞೆಯಾಗಿದೆ. ಆದ್ಮೇಲೆ ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.